ನಾನು ಬಹಳಷ್ಟು ಕಡೆ ಇವರು ಚಿಕ್ಕಾಗೆಲ್ಲ ಹೇಳ್ತಾ ಇರ್ತೀನಿ ಸಿನಿಮಾಗಳ ಆಯ್ಕೆ ಹೆಂಗ್ ಮಾಡ್ತೀರಾ ನೀವು ಅಂತ ನೋಡಿದ್ರು ಒಬ್ಬ ಪಾತ್ರಧಾರಿಯಾಗಿ ಸಿನಿಮಾ ಆಯ್ಕೆಯಲ್ಲಿ ಎಷ್ಟು ಯಶಸ್ವಿಯಾಗಿದರೋ ನಿರ್ಮಾಪಕರಾಗಿ ಅದಕ್ಕಿಂತ ಒಂದು ತೊಲ ಜಾಸ್ತಿನೇ ಇವರು ಯಶಸ್ವಿ ಆಗ್ತಾರೆ ಅಂತ ಅನ್ನುವಂಥದ್ದು ಸಿನಿಮಾ ಅವರ ಆಯ್ಕೆಯಲ್ಲೇ ಗೊತ್ತಾಗುತ್ತೆ ಅಚ್ಚುಕಟ್ಟಾದಂಥ ಒಂದು ಆಯ್ಕೆ ಅದು ಇವರ ಆಯ್ಕೆ ಹೀಗೆ ಗೆಲ್ತಾ ಇರಲಿ ಈ ಸಂಸ್ಥೆ ದೊಡ್ಡ ಮಟ್ಟ ಕಲಿಯಲಿ ಅಂತ ಅನ್ನುವಂಥದ್ದು ನನ್ನ ಕಡೆಯಿಂದ ಆರೈಕೆ ಮತ್ತೆ ಈ ಸಿನಿಮಾದ ಯಶಸ್ಸಿನ ಮುಖಾಂತರ ಈ ಒಂದು ಸಂಸ್ಥೆಗೆ ಮತ್ತಷ್ಟು ದೇವರು ಅವಕಾಶ ಕೊಡಲಿ ಆಶೀರ್ವಾದ ಕೊಡಲಿ ಶಕ್ತಿ ಕೊಡಲಿ ಅಂತ ಧನಂಜಯ ಅವರು ನಮ್ಮ ಕರ್ನಾಟಕಕ್ಕೆ ಒಬ್ಬ ಒಳ್ಳೆ ಕಲಾವಿದನಾಗಿ ನಮ್ಮೆಲ್ಲರಿಗೂ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಆದ್ರೆ ಈ ತರದ ಒಬ್ಬ ಕಲಾವಿದ ಇನ್ನಷ್ಟು ಕಲಾವಿದರಿಗೆ ಕೊಡುಗೆಯಾಗಿ ಕನ್ನಡ ಚಿತ್ರರಂಗಕ್ಕೆ ಕೊಡೋದಿದೆಯಲ್ಲ ತುಂಬಾ ದೊಡ್ಡ ವಿಚಾರ ಆಲ್ ದಿ ಬೆಸ್ಟ್ ಒಳ್ಳೆದಾಗಿ ಗಾಡ್ ಬ್ಲೆಸ್ ಮಾತಾಡ್ತಾರೆ ನಾನು ನೀವೆಲ್ಲರೂ ಸಿನಿಮಾ ನೋಡಿದ್ರೆ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಂತೀನಿ ಮೈಸೂರು ಶಿವಮೊಗ್ಗ ಮತ್ತು ಬೆಂಗಳೂರು ಎಲ್ಲಿ ತುಮಕೂರು ಎಲ್ಲೆಲ್ಲ ಪ್ರೀಮಿಯರ್ ಶೋಸ್ಗಳು ಓಪನ್ ಮಾಡಿದ್ವಿ ಎಲ್ಲ ಕಡೆ ತುಂಬ ಅದ್ಭುತವಾದ ರಿಯಾಕ್ಷನ್ ಎಲ್ಲ ಕಡೆ ಶೋಗಳು ಫುಲ್ ಆಗಿತ್ತು ಇಲ್ಲಿ ಒರಾಯನಲ್ ಫುಲ್ ಇದೆ ವೀರೇಶಲ್ ಫುಲ್ ಇದೆ ಜಿಟಿ ಮಾಲಲ್ಲಿ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಫುಲ್ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ಮೀಡಿಯಾಗೆ ಅಂಡ್ ಕನ್ನಡ ಜನತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಬಂದಿರುವಂಥ ನಮ್ಮ ಸೆಲೆಬ್ರಿಟೀಸು ನಮ್ಮ ಸಿನಿಮಾದವರು ಮತ್ತು ಕಿರುತೆರೆ ಕಲಾವಿದರು ನಮ್ಮ ಸಿನಿಮಾದ ಹಿರಿಯರು ಎಲ್ಲರೂ ಬಂದಿದ್ದಾರೆ ಜೊತೆಗೆ ಸ್ಟೇಟ್ ಲೀಡರ್ಸ್ಗಳು ಬಂದಿದ್ದಾರೆ ನಮ್ಮ ರಾಜುಗೌಡರು ಬಂದಿದ್ದಾರೆ ನಮ್ಮ ನಯನ ಅವರು ಬಂದಿದ್ದಾರೆ ಆ್ಯಂಡ್ ಸಿ ಎಮ್ ಸರ್ ಬರಬೇಕಾಗಿತ್ತು ಬೇರೆ ಒಂದು ಅರ್ಜೆಂಟ್ ಮೀಟಿಂಗ್ ಫಿಕ್ಸ್ ಆಗಿರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ ಮತ್ತೆ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಎಲ್ರಿಗೂ ಸಿನಿಮಾ ತೋರಿಸ್ಬೇಕು ಅಂತ ಆಸೆ ಇದೆ ಆ್ಯಂಡ್ ಆಗಲೇ ಹೇಳ್ತಾ ಇದ್ದೆ ಒಂದೇ ವೇದಿಕೆಯಲ್ಲಿ ಎಲ್ಲ ಪಕ್ಷದ ಲೀಡರ್ಸು ಕೂಡ ಇದ್ದಾರೆ ನಮ್ಮ ಸಿನಿಮಾದ ಕಾನ್ಸೆಪ್ಟಿಗೆ ತಕ್ಕಂಗೆ ಸಂಬಂಧಗಳು ತುಂಬ ದೊಡ್ಡದು ಎಲ್ಲದಕ್ಕಿಂತ ತುಂಬ ಚೆನ್ನಾಗಿ ಅನ್ನೋದು ಸೊ ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನಿರ್ಮಾಪಕನಾಗಿ ನನ್ನ ಕೆಲಸ ನಾನೇನು ಮಾಡ್ಬೋದು ಅದನ್ನು ಮಾಡಿದ್ದೀನಿ ಅಂದರೆ ನಮ್ಮ ತಂಡ ತುಂಬ ಅದ್ಭುತವಾಗಿ ಕಟ್ಟಿದೆ ಎಲ್ಲ ಕಡೆಯಿಂದ ತಂಡಕ್ಕೆ ಸೇರಬೇಕು ಸೊ ಇನ್ನು ಉಳಿದಿದ್ದೆಲ್ಲವನ್ನು ಅವ್ರ ತಂಡನೇ ಮುಂದುವರ್ಸ್ಕೊಂಡು ಹೋಗುತ್ತೆ ಪ್ರಮೋಷನ್ ಎಲ್ಲದನ್ನು ನಾನು ನಿರ್ಮಾಪಕನಾಗಿ ಹಿಂದೆನೇ ಇರಬೇಕು ಮತ್ತೆ ಮತ್ತೆ ಬಂದು ನಾನು ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಬನ್ನಿ ಅಂತ ಮತ್ತೆ ಮತ್ತೆ ನಾನು ಕರೆಯೋದು ಎಷ್ಟು ಸರಿ ನನಗೆ ಗೊತ್ತಿಲ್ಲ ಟೀಮವರು ಅದನ್ನು ಡಿಸರ್ವ್ ಮಾಡ್ತಾರೆ ಕನ್ನಡ ಜನತೆ ಬಂದು ಸಿನಿಮಾನ ನೋಡಿ ನಮಗೆ ಇನ್ನೊಂದಿಷ್ಟು ಕೆಲಸಗಳನ್ನ ಮಾಡೋಕ್ಕೆ ಶಕ್ತಿ ತುಂಬಿ ಅಂತ ಹೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ